ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಕೂಡ ಗಣೇಶ ಹಬ್ಬ, ಗಣಪತಿ ಹಬ್ಬದ ಶುಭ ಅವಸರದಲ್ಲಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಕೃಷ್ಣಮಠದಲ್ಲಿ ಎಂದಿನಂತೆ ಗಣಪತಿಯ ವಿಗ್ರಹವನ್ನು ಇಟ್ಟು 3 ದಿನಗಳಲ್ಲಿ ಪೂಜೆ ನಡೆಸಿ ಆನಂತರ ಅದನ್ನು ವಿಸರ್ಜನೆ ಮಾಡುವುದು ಹಿಂದಿನಿಂದ ನಡೆದ ಒಂದು ಪರಿಪಾಠ. ಅದನ್ನು ಮತ್ತೆ ಈ ವರ್ಷವೂ ಕೂಡ ಮಾಡ್ತದೆ. ಈ ಸಂದರ್ಭದಲ್ಲಿ ನಾವು ಹೆಸರೇ ಹೇಳುವಂತೆ ಗಣಾನಾಂಪತಿ ಅಂತ ಎಲ್ಲ ಸಜ್ಜನಗಳಿಗೆ ನಿಯಾಮಕ ಅಂತಹ ಗಣೇಶನನ್ನು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ವಿಘ್ನಗಳು ನಾಶ ಆಗಲಿ. ಸ್ವಲ್ಪ ದಿನಗಳು ಇದೇ ರೀತಿ ಭಗವದ್ಭಕ್ತರಿಗೆ ಕೃಷ್ಣ ದರ್ಶನ ಕನಕನ ಕಿಂಡೆ ಮೂಲಕ ಆಗ್ತದೆ. ನಂತರದ ಮುಂದಿನ ದಿನಗಳಲ್ಲಿ ದೇಶ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಸಾಗ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪವೇ ದಿನಗಳಲ್ಲಿ ನಾವು ಕೃಷ್ಣ ದರ್ಶನಕ್ಕೆ ಅನುವು ಮಾಡಿ ಕೊಡ್ತೇವೆ. ದೇವರು ಎಲ್ರಿಗೂ ಒಳ್ಳೆಯ ಮಾಡಲಿ ಅಂತ ಕೃಷ್ಣ ಹರೇ.